ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಾಕ್ತಾ ಇರ್ತೀನಿ. ಸ್ನೇಹಿತರೆ, ಈ ವಿಷಯಗಳು ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ MOD ಅಂತ. MOD ಅಂತ ಹೇಳಿದರೆ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್. ಕನ್ನಡದಲ್ಲಿ ಇದರ ಅನುವಾದ ಏನಾಗುತ್ತೆ ಅಂತ ಹೇಳಿದರೆ ವಿವಿಧ ಅಂಗಗಳ ವಿಫಲತೆ. ಸೊ ಈ ವಿವಿಧ ಅಂಗಗಳ ವಿಫಲತೆಯ ರೋಗದ ಬಗ್ಗೆ ಈ ಒಂದು ವಿಡಿಯೋ ಸ್ನೇಹಿತರೆ. ಸೊ ಹೀಗಾಗಿ ಈ ವಿವಿಧ ಅಂಗಗಳ ಲಕ್ಷಣಗಳು ಹೇಗಿರುತ್ತೆ, ಕಾರಣಗಳೇನು, ಮತ್ತು ಹೋಮಿಯೋಪತಿಯಲ್ಲಿ ಈ ಒಂದು ವಿವಿಧ ಅಂಗಗಳ ಕಾರ್ಯ ವಿಫಲತೆಯಲ್ಲಿ ನಮ್ಮ ಹೋಮಿಯೋಪತಿ ಎಷ್ಟು ಸಬಲವಾಗಿದೆ ಈ ಒಂದು ರೋಗಗಳನ್ನು ಚಿಕಿತ್ಸೆಗೊಳಿಸಲು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಒಂದು ಬಹಳ ಮುಖ್ಯವಾದ ಕಾರಣ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ಗೆ ಅಂತ ಹೇಳಿದರೆ SIRS ಅಂತಲೂ ನಾವು ಹೇಳ್ತೀವಿ. SIRS ನ ಲಾಂಗ್ ಫಾರ್ಮ್ ಏನು ಅಂತ ಸಿಸ್ಟಮಿಕ್ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಸಿಂಡ್ರೋಮ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. SIRS ಏನಾದ್ರು ನಮ್ಮ ದೇಹದಲ್ಲಿ ಬಹಳಷ್ಟು ಪ್ರಬಲವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದರೆ ಇದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ನಮ್ಮ ವಿವಿಧ ಅಂಗಗಳಲ್ಲಿ ಉರಿಯೂತಗಳಾಗಿ ಆ ಒಂದು ಉರಿಯೂತದ ಒಂದು ಪ್ರಚೋದನೆ ನಮ್ಮ ವಿವಿಧ ಅಂಗಗಳಲ್ಲಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂತ ಹೇಳಿದರೆ ಒಂದರಿಂದ ಇನ್ನೊಂದು ಅಂಗ, ಒಂದು ಅಂಗದಿಂದ ಇನ್ನೊಂದು ಅಂಗ ವಿಫಲತೆಗೆ ಒಳಗಾಗ್ತಾ ಹೋಗುತ್ತೆ. ಅದಕ್ಕೆ ಸಿಸ್ಟಮಿಕ್ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಸಿಂಡ್ರೋಮ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಎಲ್ಲ ಕಾರಣಗಳು ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ನಲ್ಲಿ ಕಂಡುಬರೋದು ಸರ್ವೇಸಾಮಾನ್ಯ. ಸೊ ಹೀಗಾಗಿ ಈ ಲಕ್ಷಣಗಳನ್ನು ನಾವೇನಾದ್ರು ನೋಡ್ತಾ ಹೋದ್ವಿ ಅಂತ ಹೇಳಿದರೆ ಲಕ್ಷಣಗಳು ವಿಧ ವಿಧವಾಗಿ ಬರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಕಾರಣ ಮತ್ತು ಅದರ ಮೂಲಗಳನ್ನು ಪತ್ತೆ ಹಚ್ಚಿ ಅದನ್ನು ಸರಿಯಾಗಿ ಚಿಕಿತ್ಸೆಗೊಳಿಸ್ತಾರೆ ಈ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ನಲ್ಲಿ. ಇಂಗ್ಲೀಷ್ ಮೆಡಿಸಿನಲ್ಲಿ ICUಯಲ್ಲಿಟ್ಟು ಆ ಒಂದು ಪೇಷಂಟ್ಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಅಂತ ಹೇಳಿದರೆ ಅಪೂರ್ತಿಯಾದ ಒಂದು ದೇಹದ, ಹೃದಯದ, ರಕ್ತದ ಮತ್ತು ಹತ್ತು ಹಲವಾರು ಪರೀಕ್ಷಣಗಳನ್ನು ಮಾಡಿ ಅವರಿಗೆ ಅವರ ದೇಹದಲ್ಲಿ ಯಾವ ಒಂದು ಲವಣಾಂಶ ಜಾಸ್ತಿ ಆಗಿದೆ, ಯಾವ ಒಂದು ಲವಣಾಂಶ ಕಮ್ಮಿ ಆಗಿದೆ. ಈ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ನಲ್ಲಿ ಹತ್ತು ಹಲವಾರು ತೊಂದರೆಗಳು ಬರುವಂಥದ್ದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ ತೊಂದರೆ ಆದಾಗ ಎಲ್ಲ ಅಂಗಗಳು ಸಹಿತ ಮಿಶ್ರಿತವಾಗಿ ವಿಫಲತೆಗೆ ಬಹಳಷ್ಟು ಸಹಕಾರವನ್ನು ನೀಡಲಿಕ್ಕೆ ಸಾಧ್ಯವಿದೆ. ಸೊ ಹೀಗಾಗಿ ಈ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಇರುವಂತಹ ರೋಗಿಗಳಲ್ಲಿ ಇಂತಹದ್ದೇ ಲಕ್ಷಣ ಅನ್ನೋದು ಬಹಳ ಕಷ್ಟವಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಉಸಿರಾಡೋ ತೊಂದರೆಯಿಂದ ಹಿಡಿದು ಅವ್ರಿಗೆ ಮೂತ್ರದ ವಿಸರ್ಜನೆ ತೊಂದರೆಯಿಂದ ಹಿಡಿದು ಮಲಬದ್ಧತೆ ತೊಂದರೆಯಿಂದ ಹಿಡಿದು ಹತ್ತು ಹಲವಾರು ಲಕ್ಷಣಗಳು ಕಂಡುಬರುತ್ತೆ. ಅವರ ಒಂದು ಕಾನ್ಷಿಯಸ್ನೆಸ್, ಅವರ ಒಂದು ಪ್ರಜ್ಞಾಸ್ಥಿತಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಇದು ಬಹಳ ಮುಖ್ಯವಾದ ಒಂದು ಲಕ್ಷಣ ಈ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ನಲ್ಲಿ. ಇನ್ನೂ ಒಂದು, ಅವರ ಪ್ರಜ್ಞೆ ಚೆನ್ನಾಗಿದ್ದರೂ ಸಹ ಅವರ ಅಂಗಗಳಲ್ಲಿ ವೈಫಲ್ಯತೆ ಇರುವ ಕಾರಣದಿಂದ ಆ ಒಂದು ಅಂಗ ಪೂರ್ತಿಯಾಗಿ ವಿಫಲವಾಗಿರುವುದರಿಂದ ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ ಬಹಳಷ್ಟು ಹತ್ತಿರದ ಸಂಬಂಧ ಇರುವ ಕಾರಣದಿಂದ ಈ ಅಂಗಗಳ ವೈಫಲ್ಯತೆ ಒಂದಾದಮೇಲೆ ಒಂದಾಗಲಿಕ್ಕೆ ಶುರುವಾಗುತ್ತೆ ದೇಹದಲ್ಲಿ. ಸೊ ಹೀಗಾಗಿ ಒಂದು ಲಕ್ಷಣದಿಂದ ಇನ್ನೊಂದು ಲಕ್ಷಣ, ಇನ್ನೊಂದು ಲಕ್ಷಣದಿಂದ ಇನ್ನೊಂದು ಲಕ್ಷಣ, ಈ ತೀವ್ರತೆಯ ಒಂದು ಪ್ರಶ್ನೆ ಈ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನಲ್ಲಿ ಕಂಡುಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ಈ ಒಂದು ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ನ ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಮತ್ತು ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಸರಿಯಾದ ಒಂದು ಚಿಕಿತ್ಸೆ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಈ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ನಾನಾಗಲೇ ಹೇಳಿದ್ದೀನಿ, ಅದರ ಒಂದು ಸರಿಯಾದ ಅರ್ಥವನ್ನು, ಕಾರಣಗಳನ್ನು ನಾನಾಗಲೇ ವಿಸ್ತಾರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ. ನಮ್ಮ ಹೋಮಿಯೋಪತಿಯ ಒಂದು ದೃಷ್ಟಿಕೋನ ಅಂತ ಹೇಳಿದರೆ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ನಲ್ಲಿ
ನಮ್ಮ ಜೀವಕಣಗಳ ಒಂದು ರೋಗಗ್ರಸ್ತ ಸ್ಥಿತಿ ಅಂತಲೂ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ಈ ಒಂದು ರೋಗಗಳಿಗೆ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ನಲ್ಲಿ ನಾವು ರೋಗಿಯ ಪೂರ್ತಿಯಾದ ಒಂದು ಲಕ್ಷಣಗಳನ್ನು ಕಲೆ ಹಾಕಿ ಅದರ ಮೂಲ ಕಾರಣಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ಕಾರಣಗಳಿಗೆ ನಾವೇನಾದ್ರೂ ಉಪಚಾರ ಸರಿಯಾದ ಸಮಯದಲ್ಲಿ ನಾವೇನಾದ್ರು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ನಿಂದ ರೋಗಿ ಪೂರ್ತಿಯಾಗಿ ಹೊರಬರಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನಾಗಲೇ ಹೇಳಿದ ಎಲ್ಲ ಕಾರಣಗಳಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಸಬಲವಾದ ಒಂದು ಚಿಕಿತ್ಸೆ ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅವರು ಬಹಳಷ್ಟು ದೀರ್ಘಕಾಲಿಕ ರೋಗಗಳಿಗೆ ಸಿಲುಕಾಕ್ಕೊಂಡಿರ್ತಾರೆ, ಬಹಳಷ್ಟು ಆರ್ಗನಲ್ ಫೇಲ್ಯೂರ್ ವಿಧ ವಿಧವಾದ ಅಂಗಗಳ ವೈಫಲ್ಯತಕ್ಕೆ ಸಿಗಾಕ್ಕೊಂಡಿರ್ತಾರೆ, ಆ ಅಂಗಗಳು ಮತ್ತೆ ಪುನರ್ಜನಿತ ಆಗುವುದಿಲ್ಲ ಅನ್ನುವ ಒಂದು ಭ್ರಮೆಯಲ್ಲೂ ಸಹ ಇರ್ತಾರೆ. ಹಾಗಾಗಿ ನಾನು ಎಲ್ಲ ಅಂಗಗಳನ್ನು ನಾವು ಪುನರ್ಜನಿತ ಮಾಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಒಂದು ಅಂಗದ ಕೆಲಸ ಕಾರ್ಯವನ್ನು ಸಮಸ್ಥಿತಿಗೆ ಬರುವಂತಹ ಒಂದು ಚಿಕಿತ್ಸಾ ಪದ್ಧತಿ ನಮ್ಮ ಹೋಮಿಯೋಪತಿಯಲ್ಲಿ ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಇದಿಷ್ಟು ಮಾಹಿತಿ ಈ ಒಂದು MOD ಬಗ್ಗೆ. MOD ಅಂದರೆ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ನ ಬಗ್ಗೆ. ಈ ಒಂದು ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾವುದೇ ಥರದ ಮಾಹಿತಿಗಳು ರೋಗಗಳ ಬಗ್ಗೆ ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ ಬೇಕು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.